2018 ಕ್ವೆಶ್ಚನ್ ಪೇಪರ್ ಅಲ್ಲಿ 14 ಮಾರ್ಕ್ಸ್ ಒಂದು ಕ್ವೆಶ್ಚನ್ ಇದೆ, ಓದ್ಬಿಡ್ಲಾ? ಶಿವ ರೋಡ್ ಲೈನ್ಸ್ ಸಪ್ಲೈ ದ ಫಾಲೋಯಿಂಗ್ ಡೀಟೇಲ್ಸ್ ಇನ್ ರೆಸ್ಪೆಕ್ಟ್ ಆಫ್ ಎ ಟ್ರಕ್ ಆಫ್ 5 ಟನ್ ಕೆಪಾಸಿಟಿ. ಓಕೆನಾ, ಒಂದು ಟ್ರಕ್ ಇದೆಯಂತೆ, ಆ ಟ್ರಕ್ ಅಲ್ಲಿ ಎಷ್ಟು ಟನ್ ಹಾಕ್ಬೋದಂತೆ? 5 ಟನ್ ಹಾಕ್ಬೋದಂತೆ. 1 ಟನ್ ಎಷ್ಟು ಕೆಜಿ ನಮ್ಮ? 1000 ಕೆಜಿ. ಅರ್ಥ ಆಗ್ತಿದ್ಯಾ? 1000 ಕೆಜಿ. ಹಾಗಾದ್ರೆ ಒಂದು ಟ್ರಕ್ 5000 ಕೆಜಿ ಅಷ್ಟು ವಸ್ತುಗಳನ್ನ ಕ್ಯಾರಿ ಮಾಡಬಹುದು, ಕೆಪಾಸಿಟಿ ಇದೆ ಅದಕ್ಕೆ. ದಿ ಕಾಸ್ಟ್ ಆಫ್ ದ ಟ್ರಕ್ ಇಸ್ 9 ಲ್ಯಾಕ್ಸ್, ಎಸ್ಟಿಮೇಟೆಡ್ ಲೈಫ್ 10 ಇಯರ್ಸ್, ಡೀಸೆಲ್ ಆಯಿಲ್ ಗ್ರೀಸ್ 150 ಪರ್ ಟ್ರಿಪ್ ಈಚ್ ವೇ, ಹೋಗೋದಕ್ಕೆ 150 ರೂಪಾಯಿ ಡೀಸೆಲ್ ಆಯಿಲ್ ಗ್ರೀಸ್ ಹಾಕಿಸ್ಬೇಕು, ಬರೋದಕ್ಕೆ 150 ರೂಪಾಯಿ ಹಾಕ್ಬೇಕು ಒಂದು ದಿನಕ್ಕೆ. ಓಕೆನಾ, ಪರ್ ಟ್ರಿಪ್ ಅಂದ್ರೆ ಹೋಗೋದಕ್ಕೆ ಬರೋದಕ್ಕೆ ಇನ್ನು 300 ರೂಪಾಯಿ ಆಗುತ್ತೆ. ರಿಪೇರ್ಸ್ ಮೇಂಟೆನೆನ್ಸ್ 5000 ರೂಪಾಯಿ ಒಂದ್ ತಿಂಗಳಿಗೆ, ಡ್ರೈವರ್ ವೇಜಸ್ ಒಂದ್ ತಿಂಗಳಿಗೆ, ಕ್ಲೀನರ್ ವೇಜಸ್ ಒಂದ್ ತಿಂಗಳಿಗೆ, ಇನ್ಶೂರೆನ್ಸ್ 1 ವರ್ಷಕ್ಕೆ, ರೋಡ್ ಟ್ಯಾಕ್ಸಸ್ 1 ವರ್ಷಕ್ಕೆ, ಜನರಲ್ ಚಾರ್ಜಸ್ 1 ವರ್ಷಕ್ಕೆ. ಹೌದಾ? ಎಲ್ಲ ಒಂದಷ್ಟು, ಒಂದ್ ವರ್ಷಕ್ಕೆ ಒಂದಷ್ಟು, ಮಂತ್ಗೆ ಅಂತ ಕೊಟ್ಟೋಗ. ನಿಮ್ಗೆ ಯಾವ್ದು ಅನುಕೂಲನ ಹಂಗ್ ಮಾಡಿ. ಇಲ್ಲಿ ನೋಡ್ತೀರಾ, ಕೇಳಿಸ್ಕೊತೀರಾ? ನಿಮ್ಗೆ ಯಾವ್ದು ಅನುಕೂಲ, ವರ್ಷದ ಅನುಕೂಲನ, ಮಂತ್ಗೆ ಅನುಕೂಲನ, ಯಾವ್ದು ಸಿಕ್ಕಿದ್ರೆ ಅದ್ ಮಾಡಬಹುದು. ಬಟ್ ಏನ್ ಕೇಳಿದಾನೆ ನೋಡೋಣ, ಲಾಸ್ಟ್ ಲೆವೆಲ್ಗೂ ಇದ್ ಮಾಡೋದು ಬೇಡ. ದ ಟ್ರಕ್ ಕ್ಯಾರೀಸ್ ಗೂಡ್ಸ್ ಅಂಡ್ ಟು ಅಂಡ್ ಫ್ರಮ್ ದ ಸಿಟಿ ಕವರಿಂಗ್ ಎ ಡಿಸ್ಟೆನ್ಸ್ ಆಫ್ 50 ಕಿಲೋಮೀಟರ್ಸ್ ಈಚ್ ವೇ, ಹೋಗೋದಕ್ಕೆ 50 ಕಿಲೋಮೀಟರ್ ಅಂತೆ, ಬರೋದಕ್ಕೆ 50 ಕಿಲೋಮೀಟರ್ ಅಂತೆ. ವೈಲ್ ಗೋಯಿಂಗ್ ಟು ದ ಸಿಟಿ ಫ್ರೈಟ್ ಈಸ್ ಅವೈಲೇಬಲ್ ಟು ದ ಎಕ್ಸ್ಟೆಂಟ್ ಆಫ್ ಫುಲ್ ಕೆಪಾಸಿಟಿ, ಅಂದ್ರೆ ಹೋಗ್ಬೇಕಾದ್ರೆ 5 ಟನ್ ತಗೊಂಡೋಗುತ್ತಂತೆ. ವೈಲ್ ರಿಟರ್ನಿಂಗ್ ಓನ್ಲಿ 20% ಆಫ್ ದ ಕೆಪಾಸಿಟಿ, ಅಲ್ಲಿಗೆ 5 ಟನ್ ಅಲ್ಲಿ 20% ಅಂದ್ರೆ ಎಷ್ಟು, 1 ಟನ್ ಮಾತ್ರ ತರುತ್ತಂತೆ. ಅರ್ಥ ಆಗ್ತಿದ್ಯಾ? ಸೊ ಅಸ್ಯೂಮಿಂಗ್ ದ ಟ್ರಕ್ ರನ್ಸ್ ಆನ್ ಆವರೇಜ್ ಆಫ್ 25 ಡೇಸ್ ಇನ್ ಅ ಮಂತ್, ಅಲ್ಲಿಗೆ ನಾವು ಡೇಸ್ ಅಲ್ಲಿ ತಗೋಣ, ಮಂತ್ಸ್ ಅಲ್ಲಿ ತಗೋಣ, ನಾಟ್ ಇನ್ ದ ಇಯರ್. ಒನ್ ಮಂತ್ಗೆ 25 ದಿನದ ಲೆಕ್ಕದ ಪ್ರಕಾರ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ? ಆಪರೇಟಿಂಗ್ ಕಾಸ್ಟ್ ಪರ್ ಟನ್ ಕಿಲೋಮೀಟರ್, ರೇಟ್ ಪರ್ ಟನ್ ಟ್ರಿಪ್ ದಟ್ ಶುಡ್ ಬಿ ಚಾರ್ಜ್ ಆನ್ ಟು ಅರ್ನ್ ಎ ಪ್ರಾಫಿಟ್ ಆಫ್ 50% ಆನ್ ಫ್ರೈಟ್ ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ಟನ್ ಕಿಲೋಮೀಟರ್ಗೆ ಎಷ್ಟು ಚಾರ್ಜ್ ಮಾಡಬೇಕು? ಹೌದಾ, ಎಷ್ಟು ಚಾರ್ಜ್ ಮಾಡಬೇಕು? 50% ಪ್ರಾಫಿಟ್ ಬೇಕಾದ್ರೆ ಎಷ್ಟು ಕಸ್ಟಮರ್ ನಾವು ಚಾರ್ಜ್ ಮಾಡಬೇಕು? ನಮ್ ಖರ್ಚು ಎಷ್ಟಾಗುತ್ತೆ ಒಂದ್ ಟನ್ ಕಿಲೋಮೀಟರ್ಗೆ? ಹಾಗೆ ಪ್ಯಾಸೆಂಜರ್ಗೆ ಅಥವಾ ನಮ್ಮ ಕಸ್ಟಮರ್ಗೆ, ಓಕೆನಾ, ನಾವು ಎಷ್ಟು ಚಾರ್ಜ್ ಮಾಡಬಹುದು ಪರ್ ಟನ್ ಕಿಲೋಮೀಟರ್ಗೆ ಅಂತ ಕೇಳಿದ್ದಾರೆ. ಓಕೆನಾ, ಈಗ ನಾನೇನ್ ಮಾಡ್ತೀನಿ ಗೊತ್ತಾ? ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ what is this nonsense? ton kilometer alwa, ton kilometers. Okay na? Iga first number of trucks into number of days into number of kilometers into number of trips into ನಂಬರ್ ಆಫ್ ಏನೋ ಟನ್ಸ್ ಕ್ಯಾರಿ, ಕರೆಕ್ಟಾ? ಇದು ಆನ್ವರ್ಡ್, ಇದು ರಿಟರ್ನ್. ಓಕೆನಾ ಸರ್? ಇದು ಬೇಕು ನಮ್ಗೆ ಈಗ. ಅರ್ಥ ಆಗ್ತಿದ್ಯಾ? ಯಾಕೆಂದ್ರೆ ಹೋಗ್ಬೇಕಾದ್ರೆ 5 ಟನ್ ತಗೊಂಡೋಗ್ತಾರೆ, ಬರ್ಬೇಕಾದ್ರೆ ಬರೀ 20%, 5 ಟನ್ ಅಲ್ಲಿ 20% ಅಂದ್ರೆ ಎಷ್ಟು? 1 ಟನ್. ಹೌದಾ? ಹಾಗಾದ್ರೆ ಒಟ್ಟು ಒಂದು ಟ್ರಕ್ ಇದೆ. ಹೌದಾ? ಎಷ್ಟು ಟ್ರಕ್ ಇದೆ? ಒಂದು ಟ್ರಕ್ ಇದೆ. ನಂಬರ್ ಆಫ್ ಡೇಸ್ ಎಷ್ಟು? 25 ದಿವಸ. ನಂಬರ್ ಆಫ್ ಕಿಲೋಮೀಟರ್ಸ್ ಎಷ್ಟಿರುತ್ತೆ? ಹೋಗೋದಕ್ಕೆ 50 ಕಿಲೋಮೀಟರ್. ಎಷ್ಟು ಟ್ರಿಪ್ ಹೋಗ್ತಾನಂತೆ? ದ ಟ್ರಕ್ ಕ್ಯಾರೀಸ್ ಗೂಡ್ಸ್ ಅಂಡ್ ಡಿಸ್ಟೆನ್ಸ್ 50 ಕಿಲೋಮೀಟರ್ಸ್. ಒಂದೇ ಟ್ರಿಪ್ ಏನೋ ಹೋಗೋದು? ಒಂದೇ ಟ್ರಿಪ್ ಹೋಗೋದಕ್ಕೊಂದು, ಹೋಗೋದಕ್ಕೊಂದು. ಎಷ್ಟು ಕಿಲೋಮೀಟರ್ ಅಂತಪ್ಪ? 50 ಕಿಲೋಮೀಟರ್ ಆಗಿದೆ ಒಂದ್ ಟ್ರಿಪ್. ನಂಬರ್ ಆಫ್ ಟ್ರಿಪ್ಸ್ ಒಂದಾಯ್ತು. ನಂಬರ್ ಆಫ್ ಟನ್ಸ್ ಎಷ್ಟಪ್ಪ? 5 ಟನ್ ಆಯ್ತು. ಎಷ್ಟು ಬರುತ್ತ ಹೇಳಿ? ಇದಾಯ್ತು ಪ್ಲಸ್ ಒಂದು ಟ್ರಕ್, 25 ದಿವಸ, 50 ಕಿಲೋಮೀಟರ್, ಒಂದು ಟ್ರಿಪ್ ಬರ್ತಾ 1 ಟನ್. ಕರೆಕ್ಟಾ? ಬರ್ತಾ 1 ಟನ್, ಹೋಗ್ತಾ 5 ಟನ್, ಬರ್ತಾ 1 ಟನ್. 6,250
ಟೋಟಲ್ 7,500 ಸಾರಿ ಟನ್ ಕಿಲೋಮೀಟರ್ಸ್ ಏನಿದು ಟನ್ ಕಿಲೋಮೀಟರ್ಸ್ ಈಗ ನಾವು ಆಪರೇಟಿಂಗ್ ಕಾಸ್ಟ್ ಶೀಟ್ ಮಾಡಬೇಕಾದ್ರೆ ಆಪರೇಟಿಂಗ್ ಕಾಸ್ಟ್ ಶೀಟ್ ಮಾಡಬೇಕಾದ್ರೆ 7,500 ಟನ್ ಕಿಲೋಮೀಟರ್ಸ್ಗೆ ಮಾಡಿ ಓಕೆನಾ ಇದು ಟೋಟಲ್ ಕಾಸ್ಟ್ ಅಂತ ಅನ್ಕೋಣ ಇದು ಕಾಸ್ಟ್ ಪರ್ ಟನ್ ಕಿಲೋಮೀಟರ್ ಅಂತ ಅನ್ಕೋಣ ಇದನ್ನೇ ಅನ್ಕೋಣ ಪರ್ಟಿಕ್ಯುಲರ್ಸ್ ಫಸ್ಟ್ ಒನ್ ಯಾವುದು ಸ್ಟ್ಯಾಂಡಿಂಗ್ ಚಾರ್ಜಸ್ ಸೆಕೆಂಡ್ ಒನ್ ರನ್ನಿಂಗ್ ಚಾರ್ಜಸ್ ಕರೆಕ್ಟಾ ಈಗ ಯಾವ್ದ್ಯಾವ್ದು ರನ್ನಿಂಗ್ ಯಾವ್ದ್ಯಾವ್ದು ಫಸ್ಟ್ ಎಸ್ಟಿಮೇಟೆಡ್ ಲೈಫ್ ಮತ್ತೆ ಕಾಸ್ಟ್ ಆಫ್ ಟ್ರಕ್ ಅಂತ ಕೊಟ್ಟಿದ್ರೆ ಅದರ ಅರ್ಥ ಡಿಪ್ರಿಸಿಯೇಷನ್ ಅಂತ ಅರ್ಥ ಪ್ರಿಯಾಂಕಾ ಡಿಪ್ರಿಸಿಯೇಷನ್ ಫಾರ್ಮುಲಾ ಏನಮ್ಮ ಕಾಸ್ಟ್ ಆಫ್ ಅಸೆಟ್ ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್ ಕರೆಕ್ಟಾ ಕರೆಕ್ಟ್ ಏನಮ್ಮ ವೆರಿ ಗುಡ್ ಯು ಆರ್ 100% ಕರೆಕ್ಟ್ ಈಗ 9 lakh rupees ಕಾಸ್ಟ್ ಆಫ್ ದ ಅಸೆಟ್ 10 ವರ್ಷಕ್ಕೆ ಬರುತ್ತಂತೆ ಪ್ರೈಸ್ ಅಲ್ಲಿಗೆ 90,000 rupees ಒಂದು ವರ್ಷಕ್ಕಾಗುತ್ತೆ ಇದು ಒಂದು ವರ್ಷದ್ದು ನಾವು ಮಾಡ್ತಾ ಇರೋದು 10 kilometers ಪರ್ ಮಂತ್ ಕರೆಕ್ಟಾ ಏನದು ಪರ್ ಮಂತ್ ಹಾಗಾದ್ರೆ ಫಸ್ಟ್ ಡಿಪ್ರಿಸಿಯೇಷನ್ 90,000 rupees ಡಿವೈಡೆಡ್ ಬೈ 12 ಒಂದು ತಿಂಗಳಿಗೆ ಎಷ್ಟು ಆಗುತ್ತೆ 7,500 ಆಗುತ್ತೆ ಕರೆಕ್ಟಾ ಆಲ್ ಆಫ್ ಯು ಗಾಟ್ ಇಟ್ ಈಸಿ ಇದೆಯಾ ಕಷ್ಟ ಇದೆಯಾ ಈಸಿ ಇದೆ ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಡೀಸೆಲ್ ಆಯಿಲ್ ಗ್ರೀಸ್ ಯಾವಾಗ್ಲೂ ಏನದು ರನ್ನಿಂಗ್ ಡೀಸೆಲ್ ಆಯಿಲ್ ಗ್ರೀಸ್ 150 per trip ಅಂತೆ ಕರೆಕ್ಟಾ 150 per trip ಹೋಗೋದಕ್ಕೆ ಒನ್ ವೇ ಬರೋದಕ್ಕೆ ಟೂ ವೇ ಆಯ್ತು 25 ದಿನ ಮಾಡಿದ್ರೆ ಎಷ್ಟಾಗುತ್ತೆ ಯಾಕೆಂದ್ರೆ 25 ದಿನ ತಾನೆ ಮಾಡ್ತಾ ಇರೋದು ಎಸ್ಪ ಇದು ಕೂಡ 7,500 ಆಯ್ತು ನೋಡಿ ಒಂದು ದಿನಕ್ಕೆ 300 rupees ಬೇಕು 25 ದಿನಕ್ಕೆ ಎಷ್ಟಾಯ್ತು 75 × 75 = 7,500 ಆಯ್ತು ಕರೆಕ್ಟ್ ಯು ಆರ್ ಕರೆಕ್ಟ್ ಮಿಸ್ಟರ್ ಅಖಿಲೇಶ್ ಯಾದವ್ ಅಂದ್ರೆ ವಿನಯ್ ಯಾದವ್ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಯಾವಾಗ್ಲೂ ಅಷ್ಟೇ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ನು ಕೂಡ ನೀವು ರನ್ನಿಂಗ್ ಅಂತಾನೆ ತಗೊಳ್ಳಿ ಯಾಕೆ ಅಂದ್ರೆ ಜಾಸ್ತಿ ಓಡಿಸಿದ್ರೆ ಜಾಸ್ತಿ ರಿಪೇರಿ ಆಗುತ್ತೆ ಕಡಿಮೆ ಓಡಿಸಿದ್ರೆ ಕಡಿಮೆ ರಿಪೇರಿ ಜಾಸ್ತಿ ಓಡಿಸಿದ್ರೆ ಬೇಗನೆ ಮೇಂಟೆನೆನ್ಸ್ ಮಾಡ್ಬೇಕಾಗುತ್ತೆ ಕರೆಕ್ಟಾ ಅದಕ್ಕೆ ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಒಂದೊಂದು ಬುಕ್ ಅಲ್ಲಿ ಒಂದೊಂದರ ಕೊಟ್ಟಿರ್ತಾರೆ ಬುಕ್ ಓದ್ಬಿಟ್ಟು ನಾಶ ಮಾಡ್ಕೋಬೇಡಿ ನಿಮ್ ಬ್ರೈನ್ ಓಕೆನಾ ಕಾಮನ್ ಸೆನ್ಸ್ ಯೂಸ್ ಮಾಡಿ ಪರವಾಗಿಲ್ಲ ಎಷ್ಟಿದ್ಯಪ್ಪ 5,000 per month ಅಂತ ಅವನೇ ಕೊಟ್ಬಿಟ್ಟಿದ್ದಾನೆ ಕರೆಕ್ಟಾ ನೆಕ್ಸ್ಟ್ ಡ್ರೈವರ್ ವೇಜಸ್ ಸ್ಟ್ಯಾಂಡಿಂಗ್ ಅಲ್ವಾ ಡ್ರೈವರ್ ವೇಜಸ್ ಎಷ್ಟಂತಪ್ಪ ಒಂದ್ ತಿಂಗಳಿಗೆ ಅದು 5,000 ನೋಡಿ ಎಷ್ಟು ಚೆನ್ನಾಗಿದೆ ಈಸಿ ನಿಮ್ಗೆ ಕ್ಲೀನರ್ ಅವನೊಂದು ಏನು 2,500 ನೋಡಿ ಡ್ರೈವರ್ ಗೆ ಡಬಲ್ ಕ್ಲೀನರ್ ಗಿಂತಲೂ ಇನ್ಶೂರೆನ್ಸ್ ಏನಪ್ಪ ಸ್ಟ್ಯಾಂಡಿಂಗ್ ಕರೆಕ್ಟಾ ಅವನು ಒಂದ್ ವರ್ಷಕ್ಕೆ ಕೊಟ್ಟಿದ್ದಾನೆ ಕರೆಕ್ಟಾ ಆದ್ರೆ ನಮಗ್ ಬೇಕಾಗಿರೋದು ಒಂದು ತಿಂಗಳಿಗೆ ಎಷ್ಟಾಗುತ್ತೆ 4,000 ನೆಕ್ಸ್ಟ್ ರೋಡ್ ಟ್ಯಾಕ್ಸಸ್ ಇದು ಅಷ್ಟೇ ವರ್ಷಕ್ಕೆ ಒಂದ್ಸರಿ ತಾನೆ ಕಟ್ಟೋದು ಅದು ಅಷ್ಟೇ 24,000 12 ತಿಂಗಳಿಗೆ 1 ತಿಂಗಳಿಗೆ 2,000 ಇನ್ನೇನಿದೆಯಮ್ಮ ಜನರಲ್ ಸೂಪರ್ವಿಷನ್ ಚಾರ್ಜಸ್ ಸೂಪರ್ವಿಷನ್ ಚಾರ್ಜಸ್ 48,000 1 year 1 month 4,000 ಆಗುತ್ತೆ ಅಷ್ಟೇನಾ ಸರ್ ಏನೂ ಇಲ್ಲ ಸರ್ ಇರೋದು ಇನ್ ಮಿಕ್ಕಿದ ಇನ್ಫಾರ್ಮೇಶನ್ ಎಲ್ಲ ಆಲ್ರೆಡಿ ಮಾಡಿ ಇಟ್ಬಿಟ್ಟಿದ್ವಿ ಓಕೆನಾ ಈಗ ಏನ್ ಮಾಡೋದಾ ಎ ಅಂತ ಕರೆಯೋಣ ಇದನ್ನ ಬಿ ಅಂತ ಕರೆಯೋಣ ಟೋಟಲ್ ಮಾಡಿದ್ರೆ
ಹತ್ತು ಹದಿನೇಳು ಇದು ಸಾವಿರ ಹದಿಮೂರು ಇಪ್ಪತ್ತು ಇಪ್ಪತ್ತು ಸಾವಿರ ಟೋಟಲ್ ಕಾಸ್ಟ್ ಮೂವತ್ತೇಳೂವರೆ ಸಾವಿರ ಕರೆಕ್ಟ್ ಏನಪ್ಪ ಇಲ್ಲಿ ನೋಡಪ್ಪ ಒಂದು ನಿಮಿಷ ರನ್ನಿಂಗ್ ಚಾರ್ಜಸ್ ಸ್ಟ್ಯಾಂಡಿಂಗ್ ಚಾರ್ಜಸ್ ಟೋಟಲ್ ಸೆವೆಂಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಫಾರ್ ಹೌ ಮೆನಿ ಟನ್ ಕಿಲೋಮೀಟರ್ಸ್ ಒನ್ ಟನ್ ಕಿಲೋಮೀಟರ್ ಎಷ್ಟು ಆಗುತ್ತೆ ಟೂ ಪಾಯಿಂಟ್ ತ್ರೀ ತ್ರೀ ಟ್ವೆಂಟಿ ತೌಸಂಡ್ ಡಿವೈಡೆಡ್ ಬೈ ಟೂ ಪಾಯಿಂಟ್ ಸಿಕ್ಸ್ ಸೆವೆನ್ ಆಗ್ತೀನಿ ಓಕೆನಾ ಅದಕ್ಕೆ ಒಟ್ಟು ಎಷ್ಟಾಯ್ತು ಐದು ರೂಪಾಯಿ ಅವ್ರು ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನಂತಿದ್ರು ಗೊತ್ತಾ ಸೆಕೆಂಡ್ ಕ್ವಶನ್ ರೇಟ್ ಪರ್ ಟನ್ ಪರ್ ಟ್ರಿಪ್ ದಟ್ ಶುಡ್ ಬಿ ಚಾರ್ಜ್ ಟು ಅರ್ನ್ ಪ್ರಾಫಿಟ್ ಆಫ್ ಫಿಫ್ಟಿ ಆನ್ ಫ್ರೈಟ್ ಅಂತ ಹೇಳ್ತಾರೆ ರೇಟ್ ಪರ್ ಟ್ರಿಪ್ ಪರ್ ಟನ್ ಪರ್ ಟ್ರಿಪ್ ಅಂತ ಹೇಳ್ತಾನೆ ಚಾರ್ಜ್ ಟು ಅರ್ನ್ ಪ್ರಾಫಿಟ್ ಆಫ್ ಫಿಫ್ಟಿ ಪರ್ಸೆಂಟ್ ಆನ್ ಫ್ರೈಟ್ ಅಂತ ಹೇಳ್ತಾನೆ ಫ್ರೈಟ್ ಅಂದ್ರೆ ನಥಿಂಗ್ ಬಟ್ ಎ ಸೆಲ್ಲಿಂಗ್ ಪ್ರೈಸ್ ಇದು ನಿಮಗೆ ಕಾಸ್ಟ್ ಆದ್ರೆ ಕಾಸ್ಟ್ ಗೆ ಏನಪ್ಪ ಆಡ್ ಮಾಡ್ತೀವಿ ಜ್ವರ ಹೇಳಿ ಪ್ರಾಫಿಟ್ ಬರೋದೇನಂತೆ ಫ್ರೈಟ್ ಅಂದ್ರೆ ಸೇಲ್ಸ್ ಅಂದ್ರೆ ಅವನೇನ್ ಹೇಳ್ತಾ ಗೊತ್ತಾ ನೂರು ರೂಪಾಯಿ ನೀನು ಫ್ರೈಟ್ ಆಗಿದ್ರೆ ಓಕೆನಾ ಸೇಲ್ಸ್ ಆಗಿದ್ರೆ ಐವತ್ತು ರೂಪಾಯಿ ಲಾಭ ಇಡ್ತಾನಂತೆ ಹಾಗಾದ್ರೆ ನಿಮ್ಗೆ ಅಸಲೆಷ್ಟು ಬಿದ್ದಿರುತ್ತೆ ಐವತ್ತು ಇರುತ್ತೆ ಹೌದಾ ಇಲ್ವೋ ನೂರು ರೂಪಾಯಿ ನೀನು ಸೇಲ್ಸ್ ಮಾಡಿದ್ರೆ ಅದರಲ್ಲಿ ಐವತ್ತು ರೂಪಾಯಿ ಲಾಭ ಇರುತ್ತಂತೆ ನಿನ್ಗೆ ಅಸಲೆಷ್ಟು ಬೀಳುತ್ತೆ ಹಿಂಗೆ ನೋಡ್ತಾವನೆ ನಿದ್ದೆ ಮಾಡ್ತಾ ಇದೀನ ನೋಡೋ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೋ ನೂರು ರೂಪಾಯಿ ನಾನು ಮಾರಿದ್ದೀನಪ್ಪ ನಂಗೆ ಐವತ್ತು ರೂಪಾಯಿ ಲಾಭ ಬಂದಿದೆ ಹಾಗಾದ್ರೆ ನಂಗೆ ಅಸಲು ಎಷ್ಟು ಬಿದ್ದಿದೆ ಇಲ್ಲೂ ಹಾಗೆ ನಾನು ನೂರು ರೂಪಾಯಿ ಒಬ್ಬ ಪ್ಯಾಸೆಂಜರ್ ಹತ್ರ ಅಥವಾ ಒಬ್ಬ ಕಸ್ಟಮರ್ ಹತ್ರ ಒಂದು ಪರ್ ಟ್ರಿಪ್ ಪರ್ ಟನ್ ಗೆ ಓಕೆನಾ ನಾನು ನೂರು ರೂಪಾಯಿ ಅಂತ ಚಾರ್ಜ್ ಮಾಡಿದ್ರೆ ಅದರಲ್ಲಿ ಐವತ್ತು ರೂಪಾಯಿ ಲಾಭ ಇದ್ರೆ ಇನ್ನ ನನಗೆ ಇವೆಲ್ಲ ಎಕ್ಸ್ಪೆನ್ಸಸ್ ಎಷ್ಟಾಗಿರುತ್ತೆ ಐವತ್ತು ರೂಪಾಯಿ ಆಗಿರುತ್ತೆ ಹಾಗಾದ್ರೆ ನೋಡಿ ಮೂವತ್ತೇಳು ವರ್ಷ ಸಾವಿರ ಐವತ್ತಕ್ಕಾದ್ರೆ ಇನ್ನು ಐವತ್ತು ಪರ್ಸೆಂಟ್ ಪ್ರಾಫಿಟ್ ಎಷ್ಟಾಗುತ್ತೆ ಅದು ಅಷ್ಟೇ ಬರುತ್ತೆ ಇದು ಕೂಡ ಅಷ್ಟೇ ಬರುತ್ತೆ ಅಲ್ಲಿಗೆ ಎಷ್ಟು ಚಾರ್ಜ್ ಮಾಡ್ತೀಯಾ ಹತ್ತು ರೂಪಾಯಿ ಒಬ್ಬರು ಚಾರ್ಜ್ ಮಾಡ್ತೀಯ ಇದೆಷ್ಟಾಗುತ್ತೆ ಸೆವೆಂಟಿ ಫೈವ್ ತೌಸಂಡ್ ಆಗುತ್ತೆ ಗಾಟ್ ಇಟ್ ಎಸ್ ಸರ್ ನೋ ಸೊ ಹಾಗಾದ್ರೆ ಒಂದು ಟ್ರಿಪ್ ಗೆ ಒಂದು ಒಂದು ತಿಂಗಳಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀಯ ಕರೆಕ್ಟ್ ಒಂದು ನಿಮಿಷ ಈಗ ಪರ್ ಟ್ರಿಪ್ ಪರ್ ಡೇ ಪರ್ ಟ್ರಿಪ್ ಪರ್ ಡೇ ಅವ್ನು ಕ್ವಶನ್ ಕೇಳಿದಾನೆ ಪಾಪ ಅವನ್ಗೆ ಆನ್ಸರ್ ಕೊಟ್ಕೊಳ್ಳೋಣ ಇಲ್ಲ ಅನ್ಕೋಪ ಮಾಡ್ಕೊಳ್ಳಿ ಪರ್ ಟ್ರಿಪ್ ಪರ್ ಡೇಗೆ ಎಷ್ಟು ನಾವು ಎಷ್ಟು ದುಡ್ಡು ಎಕ್ಸ್ಪೆನ್ಸಸ್ ಆಗುತ್ತೆ ಅಥವಾ ಎಷ್ಟು ದುಡ್ಡು ಆಗ್ಬಹುದು ಎಪ್ಪತ್ತೈದು ಸಾವಿರ ರೂಪಾಯಿ ಎಷ್ಟು ದಿನಕ್ಕಪ್ಪ ಇಪ್ಪತ್ತೈದು ದಿನಕ್ಕೆ ಒಂದು ದಿನಕ್ಕೆ ಎಷ್ಟಪ್ಪ ಇಪ್ಪತ್ತೈದು ನೂರ ಎಪ್ಪತ್ತೈದು ಎಷ್ಟು ಚಾರ್ಜ್ ಮಾಡಬಹುದಪ್ಪ ಮೂರು ಸಾವಿರ ರೂಪಾಯಿ ಚಾರ್ಜ್ ಮಾಡ ಓಕೆನಾ ಪರ್ ಟ್ರಿಪ್ ಗೆ ಹೋಗೋದಕ್ಕೆ ಬರೋದಕ್ಕೆ ಎರಡಕ್ಕೂ ಸೇರಿಸಿ ಮೂರು ಸಾವಿರ ರೂಪಾಯಿ ಚಾರ್ಜ್ ಮಾಡ ನೋಡಿ ಹಿಂಗೆ ನಾವ್ ಯಾವ್ದಾದ್ರು ಲಗೇಜ್ ಗಿಗೇಜ್ ಸಾಗಿಸ್ಬೇಕಾದ್ರೆ ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ನಾಳೆ ದಿನ ನೀವು ಯಾವ್ದಾದ್ರು ಟ್ರಾನ್ಸ್ಪೋರ್ಟ್ ಕಂಪನಿ ಇದ್ದಾಗ ಓಕೆನಾ ಹೆಂಗ್ ಚಾರ್ಜ್ ಮಾಡ್ಬೇಕು ಅಂತ ಗೊತ್ತಾಗ್ಬೇಕು ಅನ್ನೋ ಇವೆಲ್ಲ ನಿಮ್ಗೆ ಅವಶ್ಯಕತೆ ಬರುತ್ತೆ ಓಕೆನಾ ಓ ಆಮೇಲೆ ಡ್ರೈವರ್ ಏನಾದ್ರು ಆಗ್ಬೇಡಿ ಬಸ್ ಓನರ್ ಆಗಿ ಓಕೆನಾ ಒಂದು ಟ್ರಾವೆಲ್ ಏಜೆನ್ಸಿ ಅಥವಾ ಲಾಜಿಸ್ಟಿಕ್ ಕಂಪನಿ ಇಲ್ಲಿ ಆ ಲಾಜಿಸ್ಟಿಕ್ ಕಂಪನಿಲಿ ಇದ್ದಾಗ ಇವೆಲ್ಲ ನಿಮ್ಗೆ ಯೂಸ್ಫುಲ್ ಆಗುತ್ತೆ